ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡತಿ ಮೂಲಕ ಹೆಂಗಳೆಯರ ಹೃದಯ ಗೆದ್ದಂಥ ಹರ್ಷ ಇವಾಗ ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಇವರ ನಿಜವಾದ ಹೆಸರು ಏನು, ವಿದ್ಯಾರ್ಹತೆ ಏನು, ಸೊ ಸೀರಿಯಲಿಂದ ಕಂಪ್ಲೀಟ್ ಆಗಿ ದೂರ ಉಳಿದಿರೋದು ಏನಕ್ಕೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡತಿ ಸೀರಿಯಲ್ನಲ್ಲಿ ತಮ್ಮ ಅಮೋಘ ಅಭಿನಯದ ಮೂಲಕ ಜನಮನ ಗೆದ್ದಂಥ ಹರ್ಷ ಅಂದರೆ ಕಿರಣ್ ರಾಜ್ ಇವಾಗ ಏನು ಮಾಡ್ತಿದ್ದಾರೆ ಅನ್ನೋದು ಸಾಕಷ್ಟು ಹೆಂಗಳೆಯರ ಪ್ರಶ್ನೆ ಕೂಡ ಹೌದು. ಇವರನ್ನು ಸೀರಿಯಲಲ್ಲಿ ಮತ್ತೆ ನೋಡಬೇಕು ಅಂತ ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಕೂಡ ಮಾಡ್ತಿದ್ದಾರೆ. ಸೊ ಕನ್ನಡ ಕಿರುತೆರೆಯಲ್ಲಿ ಹೊಸ ಸಂಚಲನ ಮೂಡಿಸಿದಂತಹ ಧಾರಾವಾಹಿ ಅಂದರೆ ಅದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂತಹ ಕನ್ನಡತಿ ಸೀರಿಯಲ್. ಸ್ನೇಹಿತರೆ, ಸೊ ಕನ್ನಡತಿ ಅಂದಾಕ್ಷಣ ಸಾಕಷ್ಟು ಜನ ಹರ್ಷ ಅವರನ್ನು ಇಷ್ಟಪಡ್ತಾ ಇದ್ರು. ಸೊ ಪ್ರತಿದಿನ ಇವರನ್ನು ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಇಷ್ಟಪಡ್ತಾ ಇದ್ರು. ಸ್ನೇಹಿತರೆ, ವಿಭಿನ್ನವಾದ ಕಥೆ ಆಗಿರ್ಬೋದು, ಎಂದಿಗೂ ಹಾದಿ ತಪ್ಪದ ನಿರೂಪಣೆ, ಪ್ರತಿ ಹಂತದಲ್ಲೂ ರೋಚಕ ಕುತೂಹಲ ಆಗಿರ್ಬೋದು, ಎಲ್ಲೂ ಕಥೆಯನ್ನು ಎಳೆಯದೆ ಒಂದು ಎಳೆದ ಉದಾಹರಣೆಯೇ ಇಲ್ಲ, ಅದ್ಭುತವಾಗಿ ಸಾಗದಂಥ ಧಾರಾವಾಹಿ ಅಂದರೆ ಅದು ಕನ್ನಡತಿ ಧಾರಾವಾಹಿ. ಸ್ನೇಹಿತರೆ, ಸೊ ನೀವು ಕೂಡ ಕನ್ನಡತಿ ಧಾರಾವಾಹಿಯನ್ನು ಇಷ್ಟಪಟ್ಟಿದ್ರ, ನೋಡ್ತಾ ಇದ್ರ, ಅದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಇನ್ನು ಕನ್ನಡತಿ ಧಾರಾವಾಹಿಯ ಕಥೆಯಂತೆ ಅದರಲ್ಲಿನ ಪ್ರತಿಯೊಂದು ಪಾತ್ರಗಳು ಕೂಡ ಜನರ ಫೇವ್ರೆಟೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಹರ್ಷ, ಭುವಿ ಮತ್ತು ಅಮ್ಮಮ್ಮನ ಪಾತ್ರ ವೀಕ್ಷಕರ ನೆಚ್ಚಿನ ಪಾತ್ರ ಅಂತ ಹೇಳ್ಬೋದು. ಸೊ ಭುವಿ ಖ್ಯಾತಿಯ ರಂಜನಿ ರಾಘವನ್ ಎಲ್ಲಿದ್ದಾರೆ ಅಂತ ನೋಡೋದಾದರೆ, ಆಕೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಅಪ್ಡೇಟನ್ನು ಕೊಡ್ತಾ ಇರ್ತಾರೆ ಸಿನಿಮಾದ ಕುರಿತಾಗಿ. ಆದರೆ ಹರ್ಷ ಖ್ಯಾತಿಯ ಕಿರಣ್ ರಾಜ್ ಇವಾಗ ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ಸೊ ಕಿರಣ್ ರಾಜ್ ಕೂಡ ಸದ್ಯ ಕನ್ನಡ ಸಿನಿಮಾಗಳಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ. ಸ್ನೇಹಿತರೆ, ಹಾಗಾದರೆ ನೀವು ಕೇಳ್ಬೋದು ಮತ್ತೆ ಸೀರಿಯಲ್ಗೆ ಕಮ್ಬ್ಯಾಕ್ ಆಗಲ್ವಾ ಅಂತ. ಸೊ ಅವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರೋ ಕಾರಣ ಕನ್ನಡ ಕಿರುತೆರೆಗೆ ಬರುವಂಥದ್ದು ಬಹುತೇಕ ಡೌಟ್ ಅಂತಲೇ ಹೇಳ್ಬೋದು. ಅವರಿಗೆ ಹೀರೋ ಆಗಬೇಕು ಅನ್ನುವಂಥ ಕನಸು ಕೂಡ ಇದೆ. ಸ್ನೇಹಿತರೆ, ಸೊ ಕಿರಣ್ ರಾಜ್ ಅಭಿನಯದ ಎರಡೆರಡು ಸಿನಿಮಾಗಳು ಬಿಡುಗಡೆಗೆ ರೆಡಿಯಾಗಿದೆ. ಸೊ ಕಿರಣ್ ರಾಜ್ ಸದ್ಯ ಆ್ಯಕ್ಷನ್ ಹೀರೋ ಆಗಿ ಮಿಂಚುತ್ತಿದ್ದು ತಮ್ಮ ಸಿನಿಮಾ ಬಿಡುಗಡೆಗೆ ಕಾಯ್ತಾ ಇದ್ದಾರೆ. ಈಗಾಗಲೇ ಇನ್ನು ಕಿರಣ್ ಅಭಿನಯದ ಭರ್ಜರಿ ಗಂಡು ಸಿನಿಮಾ ರಿಲೀಸ್ ಕೂಡ ಆಗಿದ್ದು ಉತ್ತಮ ಒಂದು ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥದ್ದು. ಇದೀಗ ಕಿರಣ್ ತಮ್ಮ ರಾಣಿ ಸಿನಿಮಾದ ಬಿಡುಗಡೆಗೆ ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ಈ ಸಿನಿಮಾ ಕೂಡ ಆ್ಯಕ್ಷನ್ ಸಿನಿಮಾವಾಗಿದ್ದು ಕಿರಣ್ ರಗಡ್ ಲುಕ್ನಲ್ಲಿ ಕಾಣಿಸಿದ್ದಾರೆ. ಸೊ ಸೀರಿಯಲ್ನಲ್ಲಿ ಈಕೆಯನ್ನು ಒಂದು ಸಾಫ್ಟ್ ಪರ್ಸನ್ ಆಗಿ ನೋಡ್ತಾ ಇದ್ರು ಹರ್ಷ ಕ್ಯಾರೆಕ್ಟರ್ ಆಗಿ. ಸೊ ಈಗ ಕಂಪ್ಲೀಟ್ ಆಗಿ ಅಪೋಸಿಟ್ ಅಂತಾನೆ ಹೇಳ್ಬೋದು, ರಗಡ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದರಲ್ಲೂ ಕೂಡ ಇದು ಸಿನಿಮಾ ಕೂಡ ಆ್ಯಕ್ಷನ್ ಸಿನಿಮಾ. ಸ್ನೇಹಿತರೆ, ಸೊ ರಾಣಿ ಅನ್ನುವಂಥ ಸಿನಿಮಾ ಇನ್ನೇನು ಬಿಡುಗಡೆ ಆಗುತ್ತೆ. ಸೊ ರಾಣಿ ಸಿನಿಮಾಕ್ಕಾಗಿ ಕಿರಣ್ ರಾಜ್ ತುಂಬಾ ಕಲ್ತಿದ್ದಾರೆ, ಪ್ರಾಕ್ಟೀಸನ್ನು ಮಾಡ್ಕೊಂಡಿದ್ದಾರೆ, ಪ್ರಿಪರೇಷನ್ನು ಮಾಡ್ಕೊಂಡಿದ್ದಾರೆ. ಥೈಲ್ಯಾಂಡ್ನ ಪಟ್ಟಾಯದಲ್ಲಿ ರೇಜ್ ಫ್ಲೈಟ್ ಕ್ಲಬ್ ಆಯೋಜಿಸಿದಂಥ ಮೂತಾಯಿ ಬಾಕ್ಸಿಂಗ್ ಪಂದ್ಯದಲ್ಲಿ ಕೂಡ ಕಿರಣ್ ಭಾಗವಹಿಸಿದ್ರು. ಇದಕ್ಕಾಗಿ ಅವರು ತರಬೇತಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಕಿರಣ್ ಸದ್ಯ ಟ್ರಾವೆಲ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದು ಫೋಟೋಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸೊ ಕಿರಣ್ ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಲಡಾಖ್ ಮೊದಲಾದ ಕಡೆಗೆ ಟ್ರಾವೆಲ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ತಮ್ಮ ಡೈಲಾಗ್ಗಳಿಂದ ಜನಪ್ರಿಯತೆ ಪಡೆದಿರುವಂಥ ಕಿರಣ್ ಜೀವನದ ಕುರಿತು ಹೇಳುವಂತೆ ಡೈಲಾಗ್ಗೆ ಲಕ್ಷಾಂತರ ಜನರು ಫಿದಾ ಆಗಿದ್ದಾರೆ. ಸೊ ಡೈಲಾಗ್ ಕಿಂಗ್ ಅನ್ನುವಂಥ ಖ್ಯಾತಿ ಕೂಡ ಕಿರಣ್ ಅವರಿಗೆ ಸಿಕ್ಕಿರುವಂಥದ್ದು. ಸೊ ಕಿರಣ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋಬ್ಬರಿ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸ್ನೇಹಿತರೆ, ಇನ್ನು ಸ್ನೇಹಿತರೆ, ಕಿರಣ್ ರಾಜ್ ಅವರ ಕಿರುತೆರೆ ಜರ್ನಿ ಆಗಿರ್ಬೋದು, ಚಿತ್ರರಂಗ ನೋಡೋದಾದರೆ ಈತ ಉದಯೋನ್ಮುಖ ಯುವ ನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ತೆಲುಗು ಆಗಿರ್ಬೋದು, ಹಿಂದಿಯಲ್ಲಿ ಕೆಲ ಸೀರಿಯಲ್ ಹಾಗೆ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸ್ನೇಹಿತರೆ, ಹಿಂದಿಯಲ್ಲಿ ಲವ್ ಬೈ ಚಾನ್ಸ್, ಏರಿಸ್ದ ಕ್ಯಾ ಕೆಹ್ಲಾತಾ ಹೇ ಆಗಿರ್ಬೋದು, ಹೀರೋಸ್ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವಂಥ ಕಿರಣ್ ಕನ್ನಡದಲ್ಲಿ ದೇವತೆ, ಕಿನ್ನರಿ, ಕನ್ನಡತಿ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಹಾಗೆ March 22 ಅಸತೋಮಾ ಸದ್ಗಮಯ್ಯ ಹಾಗೆ ಸಾಕಷ್ಟು ಚಿತ್ರಗಳಲ್ಲಿ ನಾಯಕನಾಗಿ ನಟಿಸಿರುವಂಥದ್ದು. ಜೊತೆಗೆ ತೆಲುಗು ಅಂತ ಬಂದಾಗ ನುವ್ವೇನ ಪ್ರಾಣಂ ಆಗಿರ್ಬೋದು, ವಿಕ್ರಮ್ ಗೌಡ ಮುಂತಾದ ಚಿತ್ರಗಳಲ್ಲಿ ನಾಯಕನಾಗಿ ನಟಿಸಿದ್ದಾರೆ. ಸೊ ಕಲರ್ಸ್ ಕನ್ನಡದ ಕನ್ನಡತಿ ಧಾರಾವಾಹಿಯಲ್ಲಿನ ಅಭಿನಯಕ್ಕಾಗಿ ಜನಮೆಚ್ಚಿದ ನಾಯಕ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿರುವಂಥದ್ದು. ಸ್ನೇಹಿತರೆ, ಸೊ ಕನ್ನಡತಿಯಲ್ಲಿ ಆಕೆಗೆ
ಸಾಕಷ್ಟು ಹಿಟ್ಟು ಸಿಕ್ಕಿರುವಂಥದ್ದು. ಹಾಗೆ ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ, ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಅವರು ವೈರಲ್ ಆಗ್ತಾರೆ. ಯಾವ ರೀತಿಯಾಗಿ ಒಂದು ಸೋಷಿಯಲ್ ಸರ್ವೀಸನ್ನು ಮಾಡ್ತಾರೆ, ಸೊ ಇವರಿಂದ ಸಾಕಷ್ಟು ಕಲಿಬೇಕು ಅನ್ನುವಂಥ ವಿಚಾರವನ್ನು ಕೂಡ ಸಾಕಷ್ಟು ಜನ ಹೇಳಿರುವಂಥದ್ದು. ಇನ್ನು ಇಂಟರ್ವ್ಯೂ ಅಂತ ಬಂದಾಗ ಸಾಕಷ್ಟು ಜೀವನದ ಪಾಠಗಳನ್ನು ಕೂಡ ಕಿರಣ್ ಅವರು ಹೇಳ್ತಾ ಇದ್ರು. ಸೊ ಸದ್ಯಕ್ಕೆ ಈತ ಕಂಪ್ಲೀಟ್ ಆಗಿ ಟ್ರಾವೆಲ್ ಮಾಡ್ತಾ ಇರುವಂಥದ್ದು, ಜೊತೆಗೆ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಸ್ನೇಹಿತರೆ, ನೀವು ಕನ್ನಡತಿ ಧಾರಾವಾಹಿಯ ಹರ್ಷಾನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಸೊ ಅವ್ರು ಮತ್ತೆ ಕಿರುತೆರೆಗೆ ಕಮ್ಬ್ಯಾಕ್ ಆಗಬೇಕಾ? ಅವರ ಸಿನಿಮಾಗಳನ್ನು ನೋಡಿದ್ದೀರಾ, ಹೇಗನ್ಸುತ್ತೆ? ಸೊ ಸೀರಿಯಲ್ ಬೆಸ್ಟಾ ಹಾಗೆ ಸಿನಿಮಾ ಬೆಸ್ಟಾ, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.